ನೀವು ತಾಜಾ ಹಣ್ಣುಗಳನ್ನು ತರಲು ಹಣ್ಣುಗಳ ಅಂಗಡಿಗೆ ಹೋಗಿದ್ದೀರಿ. ನಿಮ್ಮ ಮುಂದಿನ ವ್ಯಕ್ತಿ 5 ಸೀಬೆ ಅಥವಾ ಪೇರಲೆ ಹಣ್ಣುಗಳನ್ನು, 4 ಸಪೋಟ ಹಣ್ಣುಗಳನ್ನು 10 ರೂಪಾಯಿಗೆ ಕೊಳ್ಳುತ್ತಾನೆ. ನೀವು 5 ಸೀಬೆ ಅಥವಾ ಪೇರಲೆ ಹಣ್ಣುಗಳನ್ನು, 5 ಸಪೋಟ ಹಣ್ಣುಗಳನ್ನು 11 ರೂಪಾಯಿಗಳಿಗೆ ಕೊಳ್ಳುವಿರಿ. ಕೊಟ್ಟಿರುವ ಈ ಮಾಹಿತಿಯನ್ನು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಾಗಿ ಬರೆದು ಪ್ರತಿ ಸೀಬೆ ಹಣ್ಣಿನ ಹಾಗೂ ಸಪೋಟ ಹಣ್ಣಿನ ಬೆಲೆಯನ್ನು ಕಂಡುಹಿಡಿಯಬಹುದೇ? ಹೌದಾದರೆ ಪರಿಹಾರ ಏನು? ಇಲ್ಲವಾದರೆ ಪರಿಹಾರ ಕಂಡುಹಿಡಿಯಲು ಏಕೆ ಸಾಧ್ಯವಿಲ್ಲ? ನಾವು ಪ್ರತಿ ಸೀಬೆ ಹಣ್ಣಿನ ಹಾಗೂ ಸಪೋಟ ಹಣ್ಣಿನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಅದಕ್ಕಾಗಿ ಈ ಬೆಲೆಗಳನ್ನು ಚರಾಕ್ಷರಗಳಾಗಿ ತೆಗೆದುಕೊಳ್ಳೋಣ. ಸೀಬೆ ಹಣ್ಣಿನ ಬೆಲೆಯನ್ನು ಎಕ್ಸ್ ಅಂತ ಹೇಳಿ ನಾನು ತೆಗೆದುಕೊಳ್ತೇನೆ. ಈಗ ಎಕ್ಸ್ ಅನ್ನೋದು ಪ್ರತಿಯೊಂದು ಸೀಬೆ ಹಣ್ಣಿನ ಬೆಲೆ. ಸೀಬೆ ಹಣ್ಣಿನ ಬೆಲೆ ರೂಪಾಯಿಗಳಲ್ಲಿ, ಬೆಲೆ ರೂಪಾಯಿಗಳಲ್ಲಿ. ಹಾಗೆ ವೈ ಅಂತ ಹೇಳಿದ್ರೆ, ವೈ ಅಂತ ತೆಗೆದುಕೊಂಡ್ರೆ ಅದು ಪ್ರತಿ ಸಪೋಟ ಹಣ್ಣಿನ ಬೆಲೆ, ಸಪೋಟ ಹಣ್ಣಿನ ಬೆಲೆ ರೂಪಾಯಿಗಳಲ್ಲಿ. ನಿಮ್ಮ ಮುಂದಿನ ವ್ಯಕ್ತಿ 5 ಸೀಬೆ ಹಣ್ಣುಗಳನ್ನು, 4 ಸಪೋಟ ಹಣ್ಣುಗಳನ್ನು 10 ರೂಪಾಯಿಗಳಲ್ಲಿ ತೆಗೆದುಕೊಂಡಿದ್ದಾನೆ. ಅದನ್ನು ನಾವು ಸಮೀಕರಣದಲ್ಲಿ ಬರೆದಾಗ ಅವನು ತೆಗೆದುಕೊಂಡಂತಹ ಸೀಬೆ ಹಣ್ಣುಗಳ ಸಂಖ್ಯೆ 5 ಸೀಬೆ ಹಣ್ಣುಗಳು. ಅದನ್ನು ನಾವು ಎಕ್ಸ್ ರೂಪಾಯಿಗಳಿಂದ ಗುಣಿಸಿದ್ರೆ ಅವನು ಸೀಬೆ ಹಣ್ಣಿಗೆ ನೀಡಿದಂತಹ ಹಣ ಗೊತ್ತಾಗುತ್ತೆ. ಹಾಗೆ ಪ್ಲಸ್ 4 ಸಪೋಟ ಹಣ್ಣುಗಳನ್ನು ತೆಗೆದುಕೊಂಡಿದ್ದಾನೆ ವೈ ರೂಪಾಯಿಗಳಂತೆ. ಹಾಗಾಗಿ 4×Y ಅಂತ ಹೇಳಿದ್ರೆ ಅದು ಸಪೋಟ ಹಣ್ಣಿಗೆ ಕೊಟ್ಟಂತಹ ಬೆಲೆ ಆಗಿರುತ್ತೆ. ಈ 2 ಹಣ್ಣುಗಳಿಗೆ ಆತ ಕೊಟ್ಟಂತಹ ಬೆಲೆ 10 ರೂಪಾಯಿಗಳು ಆಗಿದೆ, 10 ರೂಪಾಯಿಗೆ ಸಮ ಆಗಿದೆ. ಇನ್ನು ನೀವು 5 ಸೀಬೆ ಹಣ್ಣುಗಳನ್ನು 5×X ಬೆಲೆಗೆ ತೆಗೆದುಕೊಂಡಿದ್ದೀರಾ, ಹಾಗೆ 5 ಸಪೋಟ ಹಣ್ಣುಗಳನ್ನು 5×Y ಬೆಲೆಗೆ ತೆಗೆದುಕೊಂಡಿದ್ದೀರಾ. ಈ 2 ಹಣ್ಣುಗಳನ್ನು ತೆಗೆದುಕೊಂಡಾಗ ನೀವು ಕೊಟ್ಟಂತಹ ಬೆಲೆ 11 ರೂಪಾಯಿಗಳು ಆಗಿದೆ. ಈಗ ನಮಗೆ 2 ರೇಖಾತ್ಮಕ ಸಮೀಕರಣಗಳು ದೊರಕ್ತಾ ಇದೆ. ಈ ರೇಖಾತ್ಮಕ ಸಮೀಕರಣಗಳನ್ನು ನಾವು ಗಮನಿಸಿದ್ರೆ ನಾವು ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬಹುದೇ ಅಂತ ನೋಡಿದ್ರೆ ಕಂಡುಹಿಡಿಯಬಹುದು ಅಂತ ಅನ್ನಿಸ್ತಾ ಇದೆ. ಕಾರಣ ಇಲ್ಲಿ ನೀವು 5X+5Y, 5X+4Y ಇವುಗಳ ಅನುಪಾತ ಬೇರೆ ಬೇರೆ ಆಗಿದೆ. ಇಲ್ಲೇನಾದರೂ ನಾವು 5X+4Y ಅಂತ ತೆಗೆದುಕೊಂಡ್ಬಿಟ್ಟಿದ್ದಿದ್ರೆ ಆಗ ನಮಗೆ ಈ ಒಂದು ಸಮೀಕರಣಕ್ಕೆ ಪರಿಹಾರವನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆಂದರೆ 2 ಕಡೆ ನಮಗೆ ಎಕ್ಸ್ ಮತ್ತು ವೈ ಬೆಲೆಗಳು ಕ್ಯಾನ್ಸಲ್ ಆಗ್ತಾ ಇತ್ತು. ಹಾಗಾಗಿ ನಾವು ಈ ಒಂದು ಸಮೀಕರಣಗಳನ್ನು ನೋಡಿದ್ರೆ ಇಲ್ಲಿ ಅನುಪಾತ ಬೇರೆ ಬೇರೆ ಇರೋದ್ರಿಂದ ನಾವು ಪರಿಹಾರ ಕಂಡುಹಿಡಿಯಬಹುದು ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾನು ಇಲ್ಲಿ ಮೊದಲಿಗೆ 1 ಚರಾಕ್ಷರವನ್ನು ವರ್ಜಿಸ್ತೇನೆ, ಅಂದರೆ ಎಲಿಮಿನೇಟ್ ಮಾಡ್ತೀನಿ. ಆ ಎಲಿಮಿನೇಟ್ ಮಾಡೋದಕ್ಕೋಸ್ಕರ ಕೆಳಗೆ ಬರೆದುಕೊಂಡಿರುವಂತಹ ಸಮೀಕರಣವನ್ನು ಕೂಡ್ತೇನೆ. ಕೂಡುವ ಮೊದಲು ಸಮೀಕರಣದ 2 ಬದಿಯನ್ನು -1 ಗುಣಿಸ್ತಾ ಇದ್ದೇನೆ. ಸಮೀಕರಣದ 2 ಬದಿಯನ್ನು -1 ನಾನು ಗುಣಿಸ್ತಾ ಇದ್ದೇನೆ. ಈ -1 ಗುಣಿಸಿದ ನಂತರ ನನಗೆ ದೊರಕ್ತಾ ಇರೋದು -1×5X ಅಂತ ಹೇಳಿದ್ರೆ -5X, -1×+5Y ಅಂತ ಹೇಳಿದ್ರೆ -5Y ಆಗಿದೆ. ಹಾಗೆ ಬಲಭಾಗದಲ್ಲಿ -1×11 ಅಂತ ಹೇಳಿದ್ರೆ ಅದು -11 ಆಗಿದೆ. ಈಗ ಈ 2 ಸಮೀಕರಣಗಳನ್ನು ನಾನು ಕೂಡಿದ್ರೆ ಮೊದಲನೇ ಸಮೀಕರಣ ಮತ್ತು 2ನೇ ಸಮೀಕರಣ ಇದನ್ನೆರಡನ್ನು ನಾನು ಕೂಡಿದೆ ಅಂತ ಹೇಳಿದ್ರೆ +5X ಮತ್ತು -5X ಕ್ಯಾನ್ಸಲ್ ಆಗ್ತಾ ಇದೆ. ಹಾಗೆ +4Y -5Y ಕೂಡಿದಾಗ ನನಗೆ ದೊರಕ್ತಾ ಇರುವಂತಹ ಉತ್ತರ -Y ಆಗಿದೆ. ಇನ್ನು ಬಲಬದಿಯಲ್ಲಿ +10 -11 ಕೂಡಿದ್ರೆ ನನಗೆ ದೊರಕ್ತಾ ಇರೋದು -1. ಈಗ ನಾನು ವೈನ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಸಮೀಕರಣದ 2 ಬದಿಯಲ್ಲಿ -1 ಭಾಗಿಸ್ತಾ ಇದ್ದೇನೆ. ಈಗ ನನಗೆ
ವೈನ ಬೆಲೆ ದೊರಕ್ತಾ ಇರೋದು ವೈ ಈಕ್ವಲ್ಸ್ ಒಂದು. ಅಂದರೆ ಪ್ರತಿ ಸಪೋಟಾದ ಬೆಲೆ 1 ರೂಪಾಯಿಗಳು ಆಗಿದೆ. ಇನ್ನು ನಾನು ಪ್ರತಿ ಸೀಬೆಹಣ್ಣಿನ ಬೆಲೆಯನ್ನು ಕಂಡುಹಿಡಿಯಲು, ಎಕ್ಸ್ ಬೆಲೆಯನ್ನು ಕಂಡುಹಿಡಿಯಲು, ಈ ಎರಡು ಸಮೀಕರಣದಲ್ಲಿ ಯಾವುದಾದರೂ ಒಂದು ಸಮೀಕರಣಕ್ಕೆ ವೈ ಬೆಲೆಯನ್ನು ಆದೇಶಿಸಿ ನಾನು ಎಕ್ಸ್ ಬೆಲೆಯನ್ನು ಕಂಡುಹಿಡಿಯುತ್ತೇನೆ. ಅದಕ್ಕಾಗಿ ನಾನು ಮೊದಲನೇ ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ. ಅದು 5x + 4 × ಈಗ ತಾನೇ ಪಡೆದಂತಹ ವೈನ ಬೆಲೆ 1 = ಹತ್ತು ಆಗಿದೆ. ಇಲ್ಲಿ ನನಗೆ ದೊರಕ್ತಾ ಇರೋದೀಗ 5x + 4 = 10. ನಾನೀಗ ಸಮೀಕರಣದ ಎರಡೂ ಬದಿಯಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ −4 ಸೇರಿಸ್ತಾ ಇದ್ದೇನೆ. −4 −4. ಇನ್ನು ನನಗೆ ಇಲ್ಲಿ ಉಳ್ಕೊಳ್ತಾ ಇರುವಂಥದ್ದು 5x ಮಾತ್ರ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ +4 ಮತ್ತು −4 ಕ್ಯಾನ್ಸಲ್ ಆಗ್ತಾ ಇದೆ. ಇನ್ನು ಬಲಬದಿಯಲ್ಲಿ +10 - −4 ಕೂಡಿದ್ರೆ ನಮಗೆ ದೊರೆಯುವಂಥದ್ದು 6. ಈಗ ನಾನು ಎಕ್ಸ್ ಬೆಲೆಯನ್ನು ಪಡೆದುಕೊಳ್ಳೋದಕ್ಕಾಗಿ ಸಮೀಕರಣದ ಎರಡೂ ಬದಿಯನ್ನು 5 ಭಾಗಿಸ್ತಾ ಇದ್ದೇನೆ. ಇಲ್ಲಿ 5 ಮತ್ತು 5 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಳ್ಳುವಂಥದ್ದು x = 6/5. ನಾವಿದನ್ನು 1 1/5 ಅಂತ ಹೇಳ್ಬೋದು, ಅಥವಾ 1.20 ರೂಗಳು ಅಂತ ಹೇಳಿದ್ರೆ ಪ್ರತಿ ಸೀಬೆಹಣ್ಣಿನ ಬೆಲೆ 1.20 ರೂಪಾಯಿಗಳು ಅಂಥೇಳಿ ದೊರಕ್ತಾ ಇದೆ. ಹಾಗೆ ಪ್ರತಿ ಸಪೋಟೋ ಹಣ್ಣಿನ ಬೆಲೆ 1 ರೂಪಾಯಿಗಳು ಅಂಥೇಳಿ ನಮಗೆ ಉತ್ತರ ದೊರಕ್ತಾ ಇದೆ. ಕೊಟ್ಟಿರುವ ಮಾಹಿತಿಯನ್ನು ಬಳಸಿ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದಾಗಿದೆ.